ಘಾತಾಂಕಗಳ ಗುಣಾಕಾರ ಮತ್ತು ಭಾಗಾಕಾರ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಪಾವರ್ಸ್ ಇಂಟೀಜರ್ ಎಕ್ಸ್ಪೊನೆಂಟ್ಸ್ ಘಾತಾಂಕಗಳ ಗುಣಾಕಾರ ಮತ್ತು ಭಾಗಾಕಾರವನ್ನು ಮಾಡೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಮೊದಲನೇ ಉದಾಹರಣೆಯನ್ನು ಗಮನಿಸಿ ನಾಲ್ಕರ ಗಾತ ಮೈನಸ್ ಮೂರು ಇಂಟು ನಾಲ್ಕರ ಗಾತ ಐದು ನಮಗೆ ಗೊತ್ತಿದೆ ಎ ಎ ಗಗಾತ ಎಮ್ ಇಂಟು ಎ ಎಗಾತ ಎನ್ ಇಸ್ ಈಕ್ವಲ್ ಟು ಎ ಎ ಗಾತ ಎಮ್ ಪ್ಲಸ್ ಎನ್ ಆ ಒಂದು ನಿಯಮವನ್ನು ಇಲ್ಲಿ ನಾವು ಅಳವಡಿಸ್ಕೊಂಡು ನಾವು ಈ ಒಂದು ಇದನ್ನು ಗುಣಿಸ್ಕೊಳ್ಳೋಣ ಅಂದರೆ ನಾಲ್ಕರ ಘಾತ ಮೈನಸ್ ಮೂರು ಪ್ಲಸ್ ಐದು ಅವಾಗೇನಾಗತ್ತೆ ನಾಲ್ಕರ ಘಾತ ಐದರಲ್ಲಿ ಮೂರು ಅದರ ಎರಡು ನಾಲ್ಕರ ಘಾತ ಎರಡಾಗ್ತದೆ ಅಂದರೆ ಇದರ ಉತ್ತರ ಎಷ್ಟಪ್ಪ ಅಂದರೆ ನಾಲ್ಕರ ಘಾತ ಎರಡು ಈಗ ಇದನ್ನು ಬಿಡಿಸಿ ಬರೆದು ನೋಡೋಣ ನಾಲ್ಕರ ಘಾತ ಮೈನಸ್ ಮೂರು ಅಂದಾಗ ಒಂದು ಬಾಗಿಸು ನಾಲ್ಕರಘಾತ ಮೂರು ಇಂಟು ನಾಲ್ಕರ ಗಾತ ಐದು ಈಗ ಈ ನಾಲ್ಕರಘಾತ ಮೂರು ಮತ್ತು ನಾಲ್ಕರಘಾತ ಐದನ್ನು ಬಿಡಿಸ್ಕೊಳ್ಳೋಣ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಇಲ್ಲಿ ಇಂಟು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ನಾಲ್ಕರಘಾತ ಐದು ಅಂಶದಲ್ಲಿ ಇರುವಂತಹ ಒಂದು ನಾಲ್ಕರಘಾತ ಐದರಲ್ಲಿ ಇಲ್ಲಿ ಚೇದಲ್ಲಿ ನಾಲ್ಕು ಮೂರಿದ್ದಾವೆ

ಈ ಒಂದು ನಿಯಮವನ್ನು ಇಲ್ಲಿ ಅನ್ವಯ ಮಾಡಿಕೊಂಡು ನಾವು ಗುಣಿಸಿದ್ದೇವೆ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎ ಎ ಗಾತ ಮೈನಸ್ ನಾಲ್ಕು ಇಂಟು ಎ ಎ ಗಾತ ಎರಡು ಇಲ್ಲಿ ಸ್ಥಿರಾಂಕವನ್ನು ಕೊಟ್ಟಿದ್ದೀವಿ ಇಲ್ಲಿ ಚರಾಕ್ಷರವನ್ನು ತೆಗೆದುಕೊಂಡಿದ್ದೇವೆ ಈಗ ಎ ಎಗಾತ ಮೈನಸ್ ನಾಲ್ಕು ಪ್ಲಸ್ ಎರಡು ಯಾಕೆ ಅಂತ ಯೋಚನೆ ಮಾಡಿದ್ರೆ ಎ ಎಗಾತ ಎಂ ಇಂಟು ಎ ಎಗಾತ ಎನ್ ಇಸ್ ಈಕ್ವಲ್ ಟು ಎ ಎಗಾತ ಎಂ ಪ್ಲಸ್ ಎನ್ ಅಂದರೆ ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದಾಗ ಗಾತಾಂಕಗಳನ್ನು ಕೂಡ್ಕೊಳ್ತಾ ಇದ್ದೀವಿ ಇಲ್ಲಿ ಅಂದರೆ ಮೈನಸ್ ನಾಲ್ಕರಲ್ಲಿ ಎರಡು ಹೋದರೆ ಎ ಅಗಾತ ಮೈನಸ್ ಎರಡು ಈಗ ಇದನ್ನು ಬಿಡಿಸ್ಕೊಳ್ಳೋಣ ಎ ಅಗಾತ ಮೈನಸ್ ನಾಲ್ಕನ್ನು ನಾವು ತೆಗೆದುಕೊಂಡಾಗ ಒಂದು ಬಾಗಿಸು ಎಗಾತ ನಾಲ್ಕು ಇಂಟು ಎ ಎಗಾತ ಎರಡು ಮುಂದುವರೆದು ಈ ಎ ಎಗಾತ ನಾಲ್ಕನ್ನು ಬಿಡಿಸ್ಕೊಂಡಾಗ ಎ ಇಂಟು ಎ ಇಂಟು ಎ ಇಂಟು ಎ ಇಂಟು ಎ ಎಗಾತ ಎರಡನ್ನು ಬಿಡಿಸ್ಕೊಂಡಾಗ ಎ ಇಂಟು ಎ ಈಗ ಇದನ್ನು ಓಡಿಯೋಣ ಅಂಶದಲ್ಲಿರುವ ಎ ಛೇದದಲ್ಲಿರುವ ಎ ಅಂಶದಲ್ಲಿರುವ ಎ ಛೇದದಲ್ಲಿರುವ ಎ ಕ್ಯಾನ್ಸಲ್ ಈಗ ಉಳ್ಕೊಂಡಿದ್ದೇನಪ್ಪ ಅಂದರೆ ಒಂದು ಡಿವೈಡೆಡ್ ಬೈ ಎ ಎ ಗಾತ ಎ ದಡಿಸಿಕೊಳ್ತು ಒಂದು ಬಾಗಿಸು ಎ ಸ್ಕ್ವೇರ್ ಇದನ್ನು ಅಂಶಕ್ಕೆ ತೆಗೆದುಕೊಂಡಾಗ ಒಂದು ಎ ಎ ಗಾತ ಮೈನಸ್ ಎರಡಾಯಿತು ಇಲ್ಲೂ ಸಹ ಎ ಎ ಗಾತ ಎಮ್ ಇಂಟು ಎ ಎ ಗಾತ ಎನ್ ಟು ಎ ಗಾತ ಎಮ್ ಪ್ಲಸ್ ಎನ್ ಆ ನಿಯಮನ ಇಲ್ಲಿ ಅಳವಡಿಸ್ಕೊಂಡಿದ್ದೇವೆ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಹನ್ನೆರಡರ ಗಾತ ಮೈನಸ್ ಏಳು ಡಿವೈಡೆಡ್ ಬೈ ಹನ್ನೆರಡರಘಾತ ಮೈನಸ್ ಐದು ಈಗ ಇದನ್ನು ಇಲ್ಲಿ ನಾವು ಸುಲಭವಾಗಿ ಹೀಗೆ ಬಿಡಿಸ್ಕೊಡ್ಬೋದು ಹನ್ನೆರಡರ ಗಾತ ಮೈನಸ್ ಏಳು ಹನ್ನೆರಡರಘಾತ ಮೈನಸ್ ಏಳು ಅಂದಾಗ ಇಲ್ಲಿ ಏನಾಗತ್ತಪ್ಪ ಅಂದರೆ ಈ ಒಂದು ಕೆಳಗಡೆಗೆ ಬಂದು ಒಂದು ಬಾಗಿಸು ಹನ್ನೆರಡರಘಾತ ಏಳು ಈ ಒಂದು ಇದು ಇಂಟು ಇದು ಮೇಲಕ್ಕೋಗಿ ಹನ್ನೆರಡರ ಗಾತ ಐದಾಗ್ತದೆ ಆವಾಗ ಅದನ್ನು ತೆಗೆದುಕೊಂಡಾಗ ಹನ್ನೆರಡರಗಾತ ಐದು ಬಾಗಿಸು ಹನ್ನೆರಡರಗಾತ ಏಳು ಏಳಾಗ್ತದೆ ಈಗ ಇದನ್ನು ಬಿಡಿಸ್ಕೊಂಡಿದ್ದೀವಿ ಅಂತಂದಾಗ ಹನ್ನೆರಡರಗಾತ ಐದು ಮೈನಸ್ ಏಳು ಐದು ಮೈನಸ್ ಏಳು ಅಂತಂದಾಗ ಏನಾಗುತ್ತೆ ಹನ್ನೆರಡರಗಾತ ಮೈನಸ್ ಎರಡು ಎಗಾತ ಎಮ್ ಡಿವೈಡೆಡ್ ಬೈ ಎಗಾತ ಎನ್ ಈಸ್ ಈಕ್ವಲ್ ಟು ಎಗಾತ ಎಮ್ ಮೈನಸ್ ಎನ್ ಈ ಒಂದು ಘಾತಾಂಕದ ನಿಯಮವನ್ನು ನಾವು ಇಲ್ಲಿ ಉಪಯೋಗಿಸ್ಕೊಂಡು ಮಾಡಿದ್ದೇವೆ ಇದನ್ನು ಇನ್ನೂ ಸುಲಭವಾಗಿ ನಾನು ಆಗಲೇ ಹೇಳಿದೆ ಇದನ್ನು ಬಿಡಿಸ್ಕೊಂಡು ಮಾಡಿದ್ದೇವೆ ಈಗ ಇಲ್ಲೇ ತೆಗೆದುಕೊಂಡಾಗ ಹನ್ನೆರಡರ ಗಾತ ಮೈನಸ್ ಏಳು ಮೈನಸ್ ಆಫ್ ಮೈನಸ್ ಐದು ಅದನ್ನು ತೆಗೆದುಕೊಂಡಾಗ ಹನ್ನೆರಡರ ಗಾತ ಮೈನಸ್ ಏಳು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಅಂದರೆ ಹನ್ನೆರಡರ ಗಾತ ಮೈನಸ್ ಎರಡು ನೋಡಿ ಹನ್ನೆರಡರಗಾತ ಮೈನಸ್ ಎರಡು ಇಲ್ಲೂ ಅಷ್ಟೇ ಹನ್ನೆರಡರಗಾತ ಮೈನಸ್ ಎರಡು ಎಕ್ಸರ ಗಾತ ಮೈನಸ್ ಇಪ್ಪತ್ತು ಡಿವೈಡೆಡ್ ಬೈ ಎಕ್ಸರ ಗಾತ ಐದು ಇದು ಹಾಗೆ ತೆಗೆದುಕೊಂಡಾಗ ಎ ಎಗಾತ ಎಮ್ ಡಿವೈಡೆಡ್ ಬೈ ಎ ಎ ಎಗಾತ ಎನ್ ತೆಗೆದುಕೊಂಡಾಗ ಎಕ್ಸರ ಗಾತ ಮೈನಸ್ ಇಪ್ಪತ್ತು ಮೈನಸ್ ಐದು ಅಂದರೆ ಎಕ್ಸರಘಾತ ಮೈನಸ್ ಇಪ್ಪತ್ತ ಐದು ಈಗ ಇದನ್ನು ಬಿಡಿಸ್ಕೊಂಡಾಗ ಎಕ್ಸರಘಾತ ಮೈನಸ್ ಇಪ್ಪತ್ತು ಅಂದರೆ ಒಂದು ಇಂಟು ಎಕ್ಸರಘಾತ ಇಪ್ಪತ್ತು ಇಂಟು ಒಂದು ಇಂಟು ಎಕ್ಸರಘಾತ ಐದು ಅಂದರೆ ಇವಾಗ ಇಲ್ಲಿ ಛೇದ ಎರಡು ಛೇದದಲ್ಲಿ ಇರೋದರಿಂದ ಎ ಗಾತ ಎಮ್ ಇಂಟು ಎ ಗಾತ ಎನ್ ಎಸೆ ಕೊಟ್ಟು ಎ ಗಾತ ಎಮ್ ಪ್ಲಸ್ ಎನ್ ಅಂದರೆ ಒನ್ ಓವರ್ ಎಕ್ಸರಘಾತ ಇಪ್ಪತ್ತು ಪ್ಲಸ್ ಐದು ಅಂದರೆ ಒನ್ ಓವರ್ ಎಕ್ಸರಘಾತ ಇಪ್ಪತ್ತೈದು ಇದನ್ನು ಅಂಶಕ್ಕೆ ತೆಗೆದುಕೊಂಡಾಗ ಎಕ್ಸರಘಾತ ಮೈನಸ್ ಇಪ್ಪತ್ತೈದು ಆಗ್ತದೆ ಈ ರೀತಿಯಾಗಿ ನಾವು ಘಾತಾಂಕದ ನಿಯಮಗಳನ್ನು ಉಪಯೋಗಿಸ್ಕೊಂಡಾದರೂ ಮಾಡ್ಬೋದು ಅಥವಾ ಸುಲಭವಾಗಿ ಬಿಡಿಸ್ಕೊಂಡಾದರೂ ಸಹ ಘಾತಾಂಕಗಳ ಗುಣಾಕಾರ ಮತ್ತು ಭಾಗಾಕಾರವನ್ನು ಮಾಡಬಹುದಾಗಿದೆ